ಕಮಿಷನ್ ತಿಂದು ಫೌಂಡೇಶನ್ ನಡೆಸುವ ಹರಕತ್ತು ನನಗಿಲ್ಲ ಅಂತ ಬಿಜೆಪಿ ಅಭ್ಯರ್ಥಿ ಆರೋಪಕ್ಕೆ ಸಂತೋಷ್ ಲಾಡ್ ತಪರಾಕಿ ಹಾಕಿದಂತಹ ಒಂದು ಬೆಳವಣಿಗೆ ಆಗಿದೆ. ಸಂಡೂರಿನ ದಲಿತ ಸಮಾವೇಶದಲ್ಲಿ ಸಚಿವ ಲಾಡ್ ಆಕ್ರೋಶಗೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ವಿರುದ್ಧ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಆಧಾರ ರಹಿತವಾಗಿ ಸುಮ್ಮನೆ ಆರೋಪ ಮಾಡಬೇಡಿ, ಜನಸೇವೆಗಾಗಿ ಬರೋಬ್ಬರಿ 700 ಕೋಟಿ ಹಣ ವಿನಿಯೋಗಿಸಿದ್ದೇನೆ, ಜನರ ದಾರಿ ತಪ್ಪಿಸುವ ವ್ಯರ್ಥ ಪ್ರಯತ್ನ ಮಾಡಬೇಡಿ. ಬಂಗಾರು ಹನುಮಂತ ವಿರುದ್ಧ ಸಂತೋಷ್ ಲಾಡ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಮಿಷನ್ ತಿಂದು ಫೌಂಡೇಶನ್ ನಡೆಸುವ ಹರಕತ್ತು ನನಗಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳ್ತಾರೆ. ಬಿಜೆಪಿ ಅಭ್ಯರ್ಥಿ ಆರೋಪಕ್ಕೆ ಅವರು ಕೊಟ್ಟಂತಹ ತಿರುಗೇಟಿದು. ಸಂಡೂರಿನ ದಲಿತ ಸಮಾವೇಶ ನಡೀತಾ ಇರುತ್ತೆ, ಆ ಸಮಾವೇಶದಲ್ಲಿ ಭಾಗಿಯಾದಂತಹ ಸಚಿವ ಲಾಡ್ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ವಿರುದ್ಧ ಆಧಾರ ರಹಿತವಾಗಿ ಸುಮ್ಮನೆ ಆರೋಪ ಮಾಡೋದು ಬೇಡ, ಜನಸೇವೆಗಾಗಿ ಬರೋಬ್ಬರಿ 700 ಕೋಟಿ ಹಣವನ್ನು ವಿನಿಯೋಗ ಮಾಡಿದ್ದೇನೆ, ಜನರ ದಾರಿ ತಪ್ಪಿಸುವ ವ್ಯರ್ಥ ಪ್ರಯತ್ನ ಮಾಡಬೇಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಬಗ್ಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂತ ಇರ್ತಕ್ಕಂತ ಕ್ಯಾಂಡಿಡೇಟ್ ನಾವೇನೋ ಕಮಿಷನ್ ತಗೊಳ್ತೀವಿ, ಆ ಕಮಿಷನ್ ಇಂದ ನಾನು ಫೌಂಡೇಶನ್ ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಪುಣ್ಯಾತ್ಮ. ಏ ಬಂಗಾರ ನಮಂತು ದಯಮಾಡಿ ಕೇಳಿಸ್ಕೊಳ್ಳಪ್ಪ, ನೀ ನನ್ನ ಸ್ನೇಹಿತನೇ, ನೀನು ಬೇರೆ ಪಕ್ಷದಲ್ಲಿರು, ದಯಮಾಡಿ ಇಂತ ಆರೋಪ ದಯವಿಟ್ಟು ಮಾಡಬೇಡ. ಮನಸ್ಸು ನೋವುತ್ತೆ, ಸುಮಾರು 700 ಕೋಟಿ ವೆಚ್ಚ ಕಳ್ಕೊಂಡಿದ್ದೇನೆ ನಾನು, ನನ್ನ ಮೈಸೂರು ಕಳ್ಕೊಂಡಿದ್ದೇನೆ, ನನ್ನ ಮೇಲೆ ಒಂದು FIR ಕೂಡ ಇಲ್ಲ ತಮ್ಮ, ದಯಮಾಡಿ ಇಂತ ಆರೋಪ ಮಾಡಬೇಡ. ನೀನು ಚುನಾವಣೆಗೆ ಬಂದೀಯ, ಚುನಾವಣೆ ಗೆದ್ಕೊಂಡು ಹೋಗು, ಆದ್ರೆ ನಾನು ಕಮಿಷನ್ ತಿಂದು ನನ್ನ ಫೌಂಡೇಶನ್ ನಡೆಸ್ತೀನಿ ಅಂತ ಹೇಳ್ತಾ ಇದ್ದೀನ, ಇದು ದಯವಿಟ್ಟು ಇಂತ ಮಾತಾಡಬೇಡ. ನನ್ನ ಮನಸ್ಸು ನೋವುತ್ತಾ ಇದೆ ಈ ಸಂದರ್ಭ ಕೇಳಿಕೆ. ನನ್ನ ಬಗ್ಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂತ ಇರ್ತಕ್ಕಂತ ಕ್ಯಾಂಡಿಡೇಟ್ ನಾವೇನೋ ಕಮಿಷನ್ ತಗೊಳ್ತೀವಿ, ಆ ಕಮಿಷನ್ ಇಂದ ನಾನು ಫೌಂಡೇಶನ್ ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಪುಣ್ಯಾತ್ಮ. ಏ ಬಂಗಾರ ನಮಂತು ದಯಮಾಡಿ ಕೇಳಿಸ್ಕೊಳ್ಳಪ್ಪ, ನೀ ನನ್ನ ಸ್ನೇಹಿತನೇ, ನೀನು ಬೇರೆ ಪಕ್ಷದಲ್ಲಿರು, ದಯಮಾಡಿ ಇಂತ ಆರೋಪ ದಯವಿಟ್ಟು ಮಾಡಬೇಡ. ಮನಸ್ಸು ನೋವುತ್ತೆ. ಸಂಡೂರಿನ ದಲಿತ ಸಮಾವೇಶದಲ್ಲಿ ಸಚಿವ ಲಾಡ್ ಅವರು ಮಾತನಾಡಿದಂತಹ ಮಾತುಗಳಿದೆ. ಕಮಿಷನ್ ತಿಂದು ಫೌಂಡೇಶನ್ ನಡೆಸ್ತೀಯಾ ಅಂತ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಕೊಟ್ಟಂತಹ ಹೇಳಿಕೆ, ಆ ಹೇಳಿಕೆಗೆ ಸಚಿವ ಲಾಡ್ ಆಕ್ರೋಶ ವ್ಯಕ್ತಪಡಿಸ್ತಾರೆ. ದಯವಿಟ್ಟು ಆ ರೀತಿ ಮಾತನಾಡಬೇಡ ಅಂತ ಹೇಳ್ತಾರೆ ಬಂಗಾರು ಹನುಮಂತುಗೆ. ಆಧಾರ ರಹಿತವಾಗಿ ಸುಮ್ಮನೆ ಆರೋಪ ಮಾಡಬೇಡ, ಜನಸೇವೆಗಾಗಿ ಬರೋಬ್ಬರಿ 700 ಕೋಟಿ ರೂಪಾಯಿ ಹಣವನ್ನು ವಿನಿಯೋಗಿಸಿದ್ದೇನೆ, ಹಾಗಾಗಿ ಜನರ ದಾರಿ ತಪ್ಪಿಸುವ ವ್ಯರ್ಥ ಪ್ರಯತ್ನ ಮಾಡಬೇಡ ಅಂತ ಬಂಗಾರು ಹನುಮಂತು ವಿರುದ್ಧ ಸಂತೋಷ್ ಲಾಡ್ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.